ಏನಂತಂದ್ರೆ ಪ್ಲಾಸ್ಟಿಕ್ ಗಳು ಬಿಸಾಕಿರ್ತಾರೆ, ಅದು ಇದು ಮಾಡಿರ್ತಾರೆ. ಅಂಡ್ ನಮ್ಮಿಂದ ಯಾರಿಗೆ ಸ್ವಚ್ಛತೆ ಕಾರ್ಯಕ್ರಮ ನಮ್ಮಿಂದ ಬೇರೆ ಜನಗಳಿಗೆ ಏನಾಗುತ್ತೆ, ಮಾದರಿ ಆಗುವಂತ ಕೆಲಸ ಆಗುತ್ತೆ. ಅಂದ್ರೆ ಡೆಫಿನೆಟ್ಲಿ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇಲ್ಲ ಆ ತರ ಎಲ್ಲ ಒಂದು 15-20 ದಿವಸ ಆ ತರ ಟೈಮ್ ಕೊಟ್ಟು ಕೊಟ್ಟು ಆಮೇಲೆ ಪ್ಲಾನ್ ಮಾಡ್ತೀವಿ. ಈಗ ಬೈಕ್ ಮೇಲೆ ಅವ್ರಿಗೆ ಐಡಿಯಾ ಕೂಡ ಇಲ್ಲ, ಸರ್ಪ್ರೈಸ್ ಆಗಿ ಮಾಡಿದ್ದು. ಸುಮ್ಮನೆ ಆಕ್ಚುಲಿ ಒಂದು ವಿಡಿಯೋ ಮಾಡಿದೆ, ಯಾಕಂದ್ರೆ ಈ ತರ ಅಂದಾಗ ಯಾವ್ದೋ ಒಂದು ಚಾನೆಲ್ ಅಲ್ಲಿ ಸರ್ ನೇಮ್ ಬಂದಾಗ ಬೀಪ್ ಮಾಡೋದು ನನಗೆ ತುಂಬಾ ಮನ್ಸಿಗೆ ಬೇಜಾರಾಗೋಗ್ತು. ಒಬ್ಬ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರೋ ನಟನಿಗೆ ಈ ತರ ಮಾಡ್ತಾ ಇದಾರೆ ಅಂತ ಅನ್ನಿಸ್ತು. ನಾನು ಒಬ್ಬ ದರ್ಶನ್ ಸರ್ ಫ್ಯಾನ್ ಆಗಿರೋದ್ರಿಂದ ಅದನ್ನ ಸಹಿಸಿಕೊಳ್ಳಕ್ ಆಗಿಲ್ಲ. ನಾನು ಒಬ್ಬನೇ ಅಂತಲ್ಲ, ಯಾವ ಫ್ಯಾನ್ಸ್ ಗೂ ಸಹಿಸಿಕೊಳ್ಳಕ್ಕೆ. ಅವರ ತಂದೆ ಅಪ್ಪಾಜಿ ಅವರು ತೂಗಮ್ ಶ್ರೀನಿವಾಸ್ ಅವರ ಹೆಸರು ಬಂದಾಗ ಮೀಡಿಯಾದಲ್ಲಿ ಬೀಪ್ ಸೌಂಡ್ ಕೊಟ್ಟರು. ಅದಕ್ಕೋಸ್ಕರ ಎಲ್ಲ ಅಭಿಮಾನಿಗಳು ಬೇಜಾರಾಗಿ ನಮ್ಮ ಕ್ರಾಂತಿ ಸಿನಿಮಾನ ನಾವೇ ಗೆಲ್ಲಿಸ್ತೀವಿ ಅಂತ, ನಮ್ಗೆ ಯಾವ ಮೀಡಿಯಾ ಸಪೋರ್ಟು ಬೇಡ, ಏನು ಬೇಡ, ನಾವೇ ಡಿ ಬಸ್ ಫ್ಯಾನ್ಸ್ಗಳೇ ಇದೀವಿ, ನಾವೇ ಮಾಡ್ತೀವಿ. ಅಭಿಮಾನಿಗಳೇ ಮಾಡ್ತೀರಾ? ಅಭಿಮಾನಿಗಳೇ. ಅಂಡ್ ಅಭಿಮಾನಿಗಳಂತ ಬಂದಾಗ ನಮ್ಮ ರಜನಿ ಅವ್ರನ್ನ ತಗೋಬೇಕು. ಓಕೆ. ನಮ್ಗೆ ಏನ್ ನಮ್ ವಿಡಿಯೋ ಏನ್ ವೈರಲ್ ಆಗ್ತೋ ಅದರಿಂದ ನಮ್ಮ ರಜನಿ ಎಕ್ಸ್ಪ್ರೆಸ್ ಅಂತ ಬಂದಾಗ ಅವ್ರ ಪಾಪ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅಂಡ್ ಫ್ಯಾನ್ಸ್ಗೋಸ್ಕರ ಅವ್ರು ತುಂಬಾ ಮಾಡ್ತಾ ಇದ್ದಾರೆ, ದರ್ಶನ್ ಸರ್ ಫ್ಯಾನ್ಸ್ಗೋಸ್ಕರ. ಅಂಡ್ ಅವ್ರ ಮೇಲೆ ಪ್ರೀತಿ ನಮ್ಮದಿ, ಪ್ರತಿಯೊಬ್ಬರು ದರ್ಶನ್ ಫ್ಯಾನ್ಸ್ಗೂ ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ, ಗೌರವ ಇದೆ. ಓಕೆ. ಮತ್ತೆ